ಚಾಟ್ ಸ್ಟಾಕ್ ಏ ತಮಗೆಲ್ಲರಿಗೂ ಸ್ವಾಗತ ನಿನ್ನೆ ಬಿದ್ದಂಥ ಕೆಂಪುಲಿ ಐವತ್ತು ಪರ್ಸೆಂಟ್ ರಿಕವರಿ ಬಂದಿದೆ ಮಾರ್ಕೆಟ್ನಲ್ಲಿ ಸ್ಟೆಬಿಲಿಟಿ ಬಂದಿದೆ ಕಾರಣ ಗೌರ್ಮೆಂಟ್ ಯಾರು ಫಾರ್ಮ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ ವಿಕ್ಸು ಕೂಡ ಇವತ್ತು ದೊಡ್ಡದಾಗಿ ಒಂದು ಕ್ರಾಶ್ ಆಗಿದೆ ವಿಕ್ಸ್ ಬಗ್ಗೆ ಮಾತಾಡಿದ್ವಿ ಹದಿನೆಂಟರಕ್ಕಿಂತ ಕೆಳಗಡೆ ತನಕ ವೆಲೆಟಿಲಿಟಿ ಇರುತ್ತೆ ಅಂತ ಇವತ್ತು ಆಲ್ಮೋಸ್ಟ್ ಹದಿನೆಂಟು ಹತ್ತಿರ ಬಂದು ಕ್ಲೋಸಿಂಗ್ ಆಗಿದೆ ಹತ್ತೊಂಬತ್ತು ಹತ್ತಿರ ಕ್ಲೋಸಿಂಗ್ ಆಗಿದೆ ಟಾಪ್ ಗೇನರ್ ಅಂದರೆ ಮತ್ತೆ ಮತ್ತೆ ಅದೇ ಅದೇ ನಡೀತಾ ಇರುತ್ತೆ ಅದಾನಿ ಪೋರ್ಟ್ಸ್ ಅಂತ ಕಾಣಿಸುತ್ತಲ್ವ ಏಯ್ಟ್ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಅಪ್ ಮೂಮೆಂಟ್ ಬಂದಿರೋದ್ರ ಮೂಲಕ ಅದಾನಿ ಪೋರ್ಟ್ಸ್ ನಿನ್ನೆ ಹದಿನೆಂಟ್ ಹದ್ ಹದಿನೈದು ಹದಿನಾರು ಪರ್ಸೆಂಟ್ ಬಿದ್ದಿತ್ತು ಅನಿಸುತ್ತೆ ಅರ್ಧ ರಿಕವರಿ ಆಗಿದೆ ಇವತ್ತು ಅದನ್ನೇ ಪೋರ್ಟ್ಸು ಅದೇ ಎಂಟರ್ಪ್ರೈಸಸ್ ನೆಗೆಟಿವ್ ಟ್ರೇಡ್ ಅಂತ ಮಾತಾಡಿದ್ವಿ ಮೂರು ಸಾವಿರ ಸ್ಟಾಪ್ಲೋಸ್ ಇಟ್ಕೊಂಡು ಅಂತ ಅಲ್ಲಿ ಸ್ಟಾಪ್ಲೋಸ್ ಇಟ್ಟಾಗಿದೆ ಅದ್ರ ಬಗ್ಗೆ ಹೋಗೋಣ ಅದೇ ರೀತಿ ಟಾಪ್ ಲೂಸರ್ ಅಂತ ಇವತ್ತು ನಾವು ನೋಡೋದಾದ್ರೆ ಯಾವ್ದು ಯಾವುದು ರೆಡ್ ಇಲ್ವಲ್ಲ ಇವತ್ತು ಐ ಥಿಂಕ್ ಬಿ ಪಿ ಸಿ ಎಲ್ ಬಿ ಸಿ ಎಲ್ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವಲ್ಲ ಬಂದಿದೆ ಅದೇ ಇವತ್ತು ಟಾಪ್ ಲೂಸರ್ ಅಂತ ಹೇಳಬೇಕು ಮಿನಿಮಮ್ ಗೇನರ್ ಅಂತ ಹೇಳ್ಬೋದು ಇವತ್ತು ಟಾಪ್ ಲೂಸರ್ ಅಂತ ಯಾವುದೂ ಇಲ್ಲ ಯಾವುದು ನಿಫ್ಟಿ ಫಿಫ್ಟಿದ ಸ್ಟಾಕ್ ಇವತ್ತು ರೆಡ್ ಅಲ್ಲಿ ಕ್ಲೋಸಿಂಗ್ ಆಗಿದ್ದು ಕಾಣಿಸ್ತಾ ಇಲ್ಲ ನೋಡಿ ಸುಮಾರು ಜನಕ್ಕೆ ಇದು ಕ್ರಾಶು ಮಾರ್ಕೆಟ್ ಆಗ್ಬೋದು ಅಂತ ಅನಿಸಿದ್ ನಮಗೆ ಕಾರಣ ಯಾಕೆ ಅಂತಂದರೆ ಒಂದು ಹತ್ತು ವರ್ಷದಿಂದ ಆ ರೀತಿ ಒಂದು ಟ್ರೆಂಡ್ ಇತ್ತಲ್ವ ಈಗ ಬುಲ್ ಮಾರ್ಕೆಟ್ ನಡೀತಾ ಇತ್ತು ಜೊತೆಗೆ ಕ್ಲಿಯರ್ ಮೆಜಾರಿಟಿ ಇತ್ತು ಸಿಂಗಲ್ ಪಾರ್ಟಿಗೆನೇ ಯಾವುದೇ ರೀತಿಯಂತ ಅನ್ಸ್ಟೆಬಿಲಿಟಿ ಅನ್ನೋದು ಇರ್ತಾ ಇರಲಿಲ್ಲ ಸೊ ಆರಾಮಾಗಿ ನಮಗೆ ಗೊತ್ತಾಗ್ತಾ ಇತ್ತು ಏನು ಪಾಲಿಸಿ ಮಾಡ್ತಾ ಇದ್ದಾರೆ ಎಲ್ಲ ಅವ್ರ ಕೈಲೇ ಇದೆ ಅಂತ ಈಗ ಏನಾಯಿತು ವಾಪಸ್ ಹತ್ತು ವರ್ಷದ ಹಿಂದೆ ಇತ್ತಲ್ಲ ಆ ಪ್ಯಾಟರ್ನಿಗೆ ಹೋಗಿದೀವಿ ಮೊದಲೆಲ್ಲ ಇಷ್ಟಲ್ಲಿದ್ದರೆ ಆರಾಮಾಗಿ ಗೌರ್ಮೆಂಟ್ ಮಾಡ್ಕೊಂಡ್ಬಿಡ್ತಾಯಿದ್ರು ಇನ್ನೂರ ಇನ್ನೂರು ನಲ್ವತ್ತು ಇನ್ನೂರ ಮೂವತ್ತು ಎಲ್ಲ ಬಂದಿದೆ ಅಂತಂದರೆ ಆರಾಮಾಗಿ ಅಲೈಸ್ ಜೊತೆ ಆಗಿಬಿಟ್ಟು ಗೌರ್ಮೆಂಟ್ ಮಾಡ್ತಾಯಿದ್ರು ಈಗ ಅಷ್ಟಿದ್ರೂ ಲ್ಲಿ ಯಾರು ಕೈ ಬಿಟ್ಬಿಡ್ತಾರೋ ಏನು ಅಂತ ಯಾಕಂದ್ರೆ ಈ ಕ್ಲಿಯರ್ ಮೆಜಾರಿಟಿ ಅನ್ನೋದು ಶುರುವಾಗಿದೆ ಈಗ ಒಂದು ಹತ್ತು ವರ್ಷದಿಂದ ಸೊ ಲಾಸ್ಟ್ ಇಂಡಿಯಾ ಗೌರ್ಮೆಂಟ್ ಬಂದಾಗಿಂದ ಈ ತರ ಕ್ಲಿಯರ್ ಮೆಜಾರಿಟಿಗಳು ಅನ್ನೋದು ಶುರುವಾಗಿತ್ತು ಈಗ ಮತ್ತೆ ವಾಪಸ್ ಹಳೆ ಟ್ರ್ಯಾಕಿಗೆ ಹೋದಂಗೆ ಕಾಣಿಸ್ತಾ ಇದೆ ಇಂಡಿಯಾ ಬಟ್ ಸೇಫ್ ಈ ತರ ಸುಮಾರು ಗೌರ್ಮೆಂಟ್ಗಳು ಗಳು ಮಾಡಿದಾರೆ ಹಿಂದೆನೂ ಕೂಡ ಹಾಗಾಗಿ ಏನು ಪ್ರಾಬ್ಲಮ್ ಆದಂಗೆ ಇಲ್ಲ ಸದ್ಯದ ಮಟ್ಟಿಗೆ ನೋಡ್ತೋಣ ಯಾವ ರೀತಿ ಆಗುತ್ತೆ ಅಂತ ಸೊ ಮಾರ್ಕೆಟ್ ಕೂಡ ಅದನ್ನ ಅಪ್ರಿಷಿಯೇಟ್ ಮಾಡದಂಗೆ ಕಾಣಿಸ್ತಾ ಇದೆ ಸೊ ನಿಫ್ಟಿನಲ್ಲಿ ಏನಾಗಿತ್ತು ಇವತ್ತು ನೋಡಿದ್ರೆ ನಿಫ್ಟಿ ನೆನ್ನೆ ಮಾತಾಡ್ಕೊಂಡು ಹೋಗಿದ್ವಿ ಇಪ್ಪತ್ತೆರಡು ಸಾವಿರದ ಆರುನೂರ ಅನ್ನೋದು ರೆಸಿಸ್ಟೆನ್ಸ್ ಆಗುತ್ತೆ ನಿಫ್ಟಿಗೆ ತುಂಬ ಮೇಲ್ಗಡೆ ಲೆವೆಲ್ ಅಂತ ಅನಿಸ್ತಿರ್ಬೋದು ಬಟ್ ವಿಕ್ಸ್ ಮೇಲ್ಗಡೆ ತನಕ ಯಾವುದು ಮೇಲ್ಗಡೆ ಕೆಳಗೆ ಅಂತ ಹೇಳೋಕ್ಕಾಗಲ್ಲ ಅಂತ ಇವತ್ತು ನೋಡಿ ಈ ಝೋನಲ್ಲಿ ಓಪನ್ ಆಯಿತು ಸೈಡ್ ವೈಸ್ ಝೋನಲ್ಲಿ ಓಪನ್ ಆಗಿ ಅಥವಾ ಗ್ಯಾಪ್ ಆಫ್ ಓಪನಿಂಗ್ ಆದರೆ ಏನಂತ ಮಾತಾಡ್ಕೊಂಡಿದ್ವಿ ನಿನ್ನೆ ಆಪ್ಷನ್ ಬೈ ಮಾಡೋಕ್ಕಿಂತ ಸೆಲ್ ಮಾಡಿ ಅಂತ ಹೇಳಿದ್ವಿ ಬಟ್ ಇವತ್ತು ಅವರ ಆಪ್ಷನ್ ಬೈ ಮಾಡಿದ್ರು ಕೂಡ ಒಳ್ಳೆ ಇತ್ತು ಬಟ್ ನಿಮಗೆ ಕಾನ್ಫಿಡೆನ್ಸ್ ಇರೋದಿಲ್ಲ ಯಾಕಂದರೆ ಎಲ್ಲಿ ಯಾರು ನ್ಯೂಸ್ ಬರುತ್ತೋ ಯಾರು ಯಾರು ಪಾರ್ಟಿ ಜೊತೆ ಸೇರ್ಕೊಂಡ್ಬಿಡ್ತಾರೋ ಇದ್ರ ಮಧ್ಯದಲ್ಲಿ ಮಾರ್ಕೆಟ್ ನಡೀತಾ ಇರುತ್ತೆ ಎಲ್ಲಿ ಜೆ ಡಿ ಯು ಕೈ ಬಿಡುತ್ತೋ ಟಿ ಡಿ ಪಿ ಕೈ ಬಿಡುತ್ತೋ ಅಂತ ಇದೇ ನಡೀತಾ ಇರುತ್ತೆ ಹಾಗಿದ್ದಾಗ ನೋಡಿ ಮಾರ್ಕೆಟ್ ಕೂಡ ನಿಧಾನಕ್ಕೆ ಮೇಲ್ಗಡೆ ಹೋಯಿತು ಒಂದು ಪಾಯಿಂಟಲ್ಲಿ ಇಪ್ಪತ್ತೆರಡು ಸಾವಿರದ ನಾನೂ ಐವತ್ತು ಐದು ನೂರು ಬಂದಾಗ ನಿನ್ನೆ ಬಂದಂಥ ಒಂದು ಬಸ್ಟ್ಯಾಂಡ್ ಲೆವೆಲ್ ಕೂಡ ಇದು ಇಂಪಾರ್ಟೆಂಟ್ ಲೆವೆಲ್ ಆಗಿತ್ತು ಇಲ್ಲಿ ಏನಾದರೂ ಮಾರ್ಕೆಟ್ ಕರೆಕ್ಷನ್ ತಗೋಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಆದರೆ ಮಾರ್ಕೆಟ್ ಆ ರೀತಿ ಮಾಡಿಲ್ಲ ಇಲ್ಲಿ ಒಂದು ಪ್ಯಾಟರ್ನ್ ಮಾಡಿ ಇಲ್ಲಿ ರೀ ಟೆಸ್ಟ್ ಆಗಿ ಟ್ರೆಂಡ್ ಲೈನ್ ಮತ್ತೆ ಅಲ್ಲಿ ಹೋಗಿದೆ ನೋಡಿ ಮಾ ಮಾರ್ಕೆಟ್ ಇವಾಗ ಟ್ರೆಂಡ್ ಲೈನ್ಗಳಿಂದ ರೆಸ್ಪೆಕ್ಟ್ ಮಾಡುವಂಥ ಸಮಯಕ್ಕೆ ಬಂದಿದೆ ಈ ಹೊಸದಾಗಿ ಇಪ್ಪತ್ತೆರಡು ಸಾವಿರದ ನಾನೂರ ಇಪ್ಪತ್ತೊಂದರಿಂದ ಇವತ್ತು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಮೊದಲಿರ್ಲಿಲ್ಲ ಯಾಕೆಂದರೆ ಇಲ್ಲಿ ಒಂದು ರಿಜೆಕ್ಷನ್ ಕೊಡಕ್ಕೆತ್ತು ನೋಡ್ತು ಮಾರ್ಕೆಟ್ ಮತ್ತೆ ವಾಪಸ್ಸು ಅಟೆಂಡ್ ಮಾಡಿ ಮೇಲ್ಗಡೆ ಹೋಗಿದೆ ಸೊ ಓವರಲ್ ನೋಡೋದಾದ್ರೆ ಒಂದು ಪಾಸಿಟಿವ್ ಲೆವೆಲಲ್ಲೇ ಬಂದು ಕ್ಲೋಸಿಂಗ್ ಆದಂಗೆ ಕಾಣಿಸ್ತಿದೆ ಇಪ್ಪತ್ತೆರಡು ಸಾವಿರದ ಐದು ಆರುನೂರ ಇಪ್ಪತ್ತು ಅಂತ ತೋರಿಸ್ತಿದೆ ಇಲ್ಲಿ ಇಪ್ಪತ್ತಲ್ಲಿ ಕ್ಲೋಸಿಂಗ್ ಆಗಿಲ್ಲ ಐನೂರ ಇಲ್ಲ ಆರುನೂರ ಇಪ್ಪತ್ತರಲ್ಲೇ ಕ್ಲೋಸಿಂಗ್ ಆಗಿದೆ ಅಂತ ಕಾಣುತ್ತಲ್ವ ಐನೂರ ಎಪ್ಪತ್ತೆರಡು ತೋರಿಸಿದ್ರು ಆರುನೂರ ಇದೆ ಕ್ಲೋಸಿಂಗ್ ರೇಟ್ ಆಚೆ ಆಗಿರಬಹುದು ಬಟ್ ಇದರ್ ವೇಸ್ ಇಪ್ಪತ್ತೆರಡು ಸಾವಿರದ ಆರುನೂರ ಹತ್ತಿರ ಕ್ಲೋಸಿಂಗ್ ಆಗಿದೆ ಅಂದರೆ ನಾಳೆ ಸಿಂಪಲ್ ನೋಡಿ ಎರಡು ದಿನ ವಿ ಶೇಪ್ ಮೂಮೆಂಟ್ ಆಗಿದೆ ಕರೆಕ್ಟ್ ಹಿಂಗೊಂದಾಗಿದೆ ಹಿಂಗೊಂದಾಗಿದೆ ಮೋರ್ ಅವರ್ ವಿಕ್ಸು ತರ್ಟಿ ಪರ್ಸೆಂಟ್ ಸ್ಲಾಶ್ ಆಗಿದೆ ನಾಳೆ ಏನಾದರೂ ವಿಕ್ಸು ಇಪ್ಪತ್ತಕ್ಕಿಂತಲೇ ಕೆಳಗಡೆ ಉಳಿತು ಅಂತಂದರೆ ಮಾರ್ಕೆಟಲ್ಲಿ ಏನೂ ಆಗಲ್ಲ ಒಂದು ಸೈಡ್ ವೇಸ್ ಮೂಮೆಂಟ್ ಆಗುತ್ತೆ ಗೌರ್ಮೆಂಟ್ ಅನೌನ್ಸ್ ಮಾಡೋದ್ರ ಕಡೆಗೆ ಹೆಚ್ಚು ಕ್ಲಾರಿಟಿ ಬಂದು ಪ್ರೆಸಿಡೆಂಟ್ ಮೀಟ್ ಮಾಡೋದು ಮುಕ್ಕಿದ್ದೆಲ್ಲ ಆಗ ಶುರುವಾಯಿತು ಅಂತಂದರೆ ಏನು ಕ್ಲಾರಿಟಿ ಏನು ಅನ್ಸ್ಟೆಬಿಲಿಟಿ ಬರಲಿಲ್ಲ ಒಂದು ಕ್ಲಾರಿಟಿ ಇದೆ ಅಂತಂದರೆ ಈ ಝೋ ಇದೆ ಈ ಝೋನ್ ಒಳಗಡೆ ಮಾರ್ಕೆಟ್ ಕುಳಿತು ಉಳಿಯುತ್ತೆ ಆರಾಮಾಗಿ ಈ ಆಪ್ಷನ್ ಸೆಲ್ಲಿಂಗ್ ಮಾಡೋಕ್ಕೆ ಯೂಸ್ ಮಾಡ್ಬೋದು ಈ ಝೋನಲ್ಲಿ ಸುಮಾರು ದಿನ ಉಳಿಯುವಂಥ ಸಾಧ್ಯತೆ ಇರುತ್ತೆ ಅಕಸ್ಮಾತ್ ಆಚೆ ಈಚೆ ಆಯ್ತು ಅಂತಂದ್ರೆ ಕೆಳಗಡೆ ಬಂದ್ರೂ ಇವತ್ತೊಂದು ಪ್ರೈಸ್ ಆಕ್ಷನ್ ಮಾಡ್ಕೊಂಡು ಮೇಲ್ಗಡೆ ಹೋಗಿ ಬಂದಿರೋದ್ರಿಂದ ಈಗ ಮತ್ತೆ ಇಪ್ಪತ್ತೆರಡು ಸಾವಿರದ ಇನ್ನೂರು ಲೆವೆಲ್ಗಳು ಸಪೋರ್ಟ್ ಆಗಿ ಆಕ್ಟ್ ಹೋಗುತ್ತೆ ಸೊ ಟ್ರಾಪ್ ಆಗಕ್ಕೆ ಹೋಗ್ಬಿಡಿ ಯಾಕಂದರೆ ಒಳ್ಳೆ ವಿ ಶೇಪ್ ಮೂವ್ಮೆಂಟ್ ಆಗಿದೆ ಸಣ್ಣದಾಗ ಮೂವ್ಮೆಂಟ್ ಅಂತ ಬಂದ್ರೂ ಮಾರ್ಕೆಟ್ ಸಪೋರ್ಟ್ ತಗೊಂಡು ಹಂಗೆ ಸಂಡಾಗಿ ಕೆರೆದರ ಮಾಡ್ಕೊಂಡು ಸೈಡ್ ವೈಸ್ ಉಳಿಯುವಂಥ ಸಾಧ್ಯತೆ ಇದೆ ಅನ್ಲೆಸ್ ಏನಾದರೂ ನ್ಯೂಸೇ ದೊಡ್ಡದಾಗಿ ನೆಗೆಟಿವ್ ಅಂತ ಬಂತು ಅಂದ್ರೆ ಇನ್ನು ಪಾಸಿಟಿವ್ ನ್ಯೂಸ್ ಇನ್ನೇನು ಪಾಸಿಟಿವ್ ನ್ಯೂಸ್ ಆಲ್ರೆಡಿ ಮಾರ್ಕೆಟಿಗೆ ಸಿಕ್ಕಾಗಿ ಹೋಗಿದೆ ಎನ್ ಡಿ ಎ ಫಾರ್ಮ್ ಆಗುತ್ತೆ ಅಂದರೆ ಮೋಸ್ಟ್ ಪ್ರಾಬಬ್ಲಿ ಮೋದಿಯವರೇ ಪಿ ಎಮ್ ಆಗುವಂಥ ಸಾಧ್ಯತೆ ಇದೆ ಅಲ್ವಾ ಸೊ ಹಾಗಾಗಿ ಅಲ್ಲೇನು ಬೇರೆ ಕಡೆ ಆಚೆ ಆಗುವಂತ ಸಾಧ್ಯತೆ ಇಲ್ಲ ಏನಾದ್ರು ಈಚೆ ಆಗಬೇಕು ಅಂದ್ರೆ ಯಾರು ಅಲೈಸ್ ಅಂತ ಇರೋರು ಒಬ್ಬರು ನಾವು ಕೈ ಬಿಟ್ಟು ಹೋಗ್ತೀವಿ ಆ ಥರ ಆಯಿತು ಅಂತಂದರೆ ಆಗ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ನೋಡಲಿಕ್ಕೆ ಸಿಗ್ಬೋದು ಎಗೇನ್ ಗೌರ್ಮೆಂಟ್ ಫಾಲೋ ಆಗೋ ಥರ ಸಿಚುವೇಷನ್ ಈಗಲೂ ಇಲ್ಲ ಎರಡು ಪಾರ್ಟಿಗಳ ಆಚೆ ಏನಾದರೂ ಹೋಯ್ತು ಅಂತಂದ್ರೆ ಆಗ ಮತ್ತೆ ಹಾರ್ಸ್ ಟ್ರೇಡಿಂಗ್ ಆಗುತ್ತೆ ಅವಾಗ ಮೆಜಾರಿಟಿ ಇರಲ್ಲ ಇವರಿಗೆ ಬಟ್ ಜಾಸ್ತಿ ವೋಟ್ಸ್ ಇವ್ರ ಕಡೆ ಇರೋದ್ರಿಂದ ಪ್ರೆಸಿಡೆಂಟ್ ಇವ್ರಿಗೆ ಫೇವರ್ ಕೊಡ್ತಾರೆ ಇಂಡಿಯಾಗೆ ಇವರು ನಂಬರ್ನ ಪ್ರೂವ್ ಮಾಡಬೇಕು ನಂಬರ್ ಪ್ರೂವ್ ಮಾಡೋಕ್ಕೆ ಮತ್ತೆ ಟೈಮ್ ತೊಗೊಂಡು ಆ ರೀತಿ ಎಲ್ಲ ನಡೀತಾ ಇದೆ ಹೋಪ್ಫುಲಿ ಆ ಸಿಚುಯೇಷನ್ಗೆ ಹೋಗದಲ್ಲಿ ಇರಲಿ ಅಂತ ಕೇಳ್ಕೊಳ್ಳೋಣ ಸೊ ಒಂದು ಗೌರ್ಮೆಂಟ್ ಫಾರ್ಮ್ ಆದರೆ ಒಳ್ಳೆದಿದೆ ಅಂತ ಅನಿಸುತ್ತೆ ಸೊ ಹೋಗೋಣ ನಾಳೆ ಎಲ್ಲ ಓಪನ್ ಆಗುತ್ತೆ ಅಂದ್ರೆ ಮೇಲೆ ಕೆಳಗಡೆ ಇಪ್ಪತ್ತೆರಡು ಸಾವಿರದ ಇನ್ನೂರು ಸಪೋರ್ಟ್ ಥರ ಆಕ್ಟ್ ಆಗ್ತಾಯಿದೆ ಮೇಲ್ಗಡೆ ಈಗ ಸದ್ಯಕ್ಕಿರೋ ಲೆವೆಲ್ಲೇ ರೆಜಿಸ್ಟೆನ್ಸ್ ಥರ ಆಕ್ಟ್ ಆಗಬೇಕು ಇಪ್ಪತ್ತೆರಡು ಸಾವಿರದ ಆರುನೂರು ಅಲ್ಲಿಲ್ಲ ಅಂದ್ರೂ ಇಪ್ಪತ್ತೆರಡು ಸಾವಿರದ ಎಂಟುನೂರಲ್ಲಿ ಅಟೆಂಪ್ಟ್ ಆಗಿ ಫೈಲ್ ಬಂದಿತ್ತು ನೋಡಿ ಆ ಝೋನ್ಗಳು ಮತ್ತೆ ವಾಪಸ್ಸು ರೆಸಿಸ್ಟೆನ್ಸ್ರ ಆ್ಯಕ್ಟ್ ಹೋಗುತ್ತೆ ಪೋರ್ಟ್ಫೋಲಿಯೋನ ಫುಲ್ ಸೆಲ್ ಏನು ಏನಕೆ ಅಂದರೆ ಆ ರೀತಿ ಏನೂ ಇಲ್ಲ ಹಂಗಂತ ತಕ್ಷಣ ತಕ್ಷಣ ಆ್ಯಡ್ ಮಾಡ್ಕೋಬೇಕಂದ್ರೆ ಅದು ಇಲ್ಲ ಮಾರ್ಕೆಟು ಸುಮಾರು ದಿನ ನಿಲ್ಲುವಂಥ ಸಾಧ್ಯತೆ ಇದೆ ಯಾಕೆಂದರೆ ಇಷ್ಟು ದೊಡ್ಡ ಮೂಮೆಂಟ್ಗಳು ಆಗೋಗ್ಬಿಟ್ಟಿದೆ ಈಗ ಇದಕ್ಕೆ ವಾಪಸ್ ಕರೆಕ್ಷನ್ ಬಂದ್ರೂ ಆಶ್ಚರ್ಯ ಇಲ್ಲ ಅದು ಬಂದರೆ ನಿಧಾನಕ್ಕೆ ಬರ್ತಾ ಇರುತ್ತೆ ನ್ಯೂಸ್ ಬೇಸ್ಡ್ ಆಗಿರೋದಿಲ್ಲ ಟೆಕ್ನಿಕಲ್ ಕರೆಕ್ಷನ್ ಆಗಿರುತ್ತೆ ಆ ರೀತಿ ಆಗುತ್ತಾ ಅಥವಾ ಮತ್ತೆ ಆಲ್ ಟೈಮ್ ಹೋಗುತ್ತಾ ಮತ್ತೆ ಆಲ್ ಟೈಮ್ ಹೈಗೋಗಂಥ ಸಾಧ್ಯತೆ ತುಂಬ ಕಡಿಮೆ ಇದೆ ಅಂಥ ಪಾಸಿಟಿವ್ ಇವೆಂಟ್ ಏನೂ ಇಲ್ಲ ಬಟ್ ನೋಡೋಣ ಹೇಳಕ್ಕೆ ಬರೋದಿಲ್ಲ ಮಾರ್ಕೆಟ್ ಏನು ಮಾಡುತ್ತೋ ಅದನ್ನ ಫಾಲೋ ಮಾಡ್ತೋಣಂತೆ ಹೇಗೆ ನಾಳೆ ನಿಫ್ಟಿ ಎಕ್ಸ್ಪೈರಿಗೆ ಸೇಮ್ ಎಲ್ಲಿ ಓಪನ್ ಆಗುತ್ತೆ ಅನ್ನೋದನ್ನು ನೋಡ್ಕೊಂಡು ಫಾಲೋ ಮಾಡ್ತೋಣಂತೆ ಕ್ವಿಕ್ಕಾಗಿ ನೋಡ್ಕೊಂಡು ಆದರೆ ಇಪ್ಪತ್ತ್ ಮೂರು ಸಾವಿರದಲ್ಲಿ ಹೈಯೆಸ್ಟ್ ಆಗಿರುವಂತಹ ಕಾಲ್ ರೇಟಿಂಗ್ ಆಗಿದೆ ಅದೇ ರೀತಿ ಕೆಳಗಡೆ ಇಪ್ಪತ್ತ ಎರಡು ಸಾವಿರ ಸಾವಿರ ಈ ಝೋನಲ್ಲಿ ಅಲ್ಲಿ ಜಾಸ್ತಿ ಕಾಲ್ ರೇಟಿಂಗ್ ಪುಟ್ ರೇಟಿಂಗ್ ಮಾಡಿದೆ ಕರೆಕ್ಟ್ ಅಂತ ಅನ್ಸುತ್ತೆ ಇಲ್ಲಿ ಒಳ್ಳೆ ಸಪೋರ್ಟ್ ಲೆವೆಲ್ ಕೂಡ ಇದೆ ನೋಡೋದಾದ್ರೆ ಮೇಲ್ಗಡೆ ರೆಸಿಸ್ಟೆನ್ಸ್ ಲೆವೆಲ್ ಕೂಡ ಇಪ್ಪತ್ ಮೂರು ಸಾವಿರದ ಹತ್ರ ಸೊ ಎಲ್ ಓಪನ್ ಆದ್ರೂ ಈ ಝೋನ್ ಇಟ್ಕೋಬೋದು ಇನ್ನೂ ಸೇಫ್ ಆಗಿರ್ತೀವಿ ಅಂದ್ರೆ ಇದ್ರ ಇದ್ರ ಕೆಳಗಡೆ ಇಟ್ಕೊಂಡು ಇಲ್ಲಿ ಈ ಕಡೆ ಓಪನ್ ಆಯಿತು ಇದ್ರ ಕೆಳಗಡೆ ಸ್ವಲ್ಪ ಫೇವರಬಲ್ ತಗೊಂಡು ನೀವು ಕಾಂಟ್ರೇನ್ ಟ್ರೇಡ್ ಮಾಡಬೇಕಾಗುತ್ತೆ ಬಟ್ ಸ್ವಲ್ಪ ಹುಷಾರಾಗಿ ಮಾಡಬೇಕಂದ್ರೆ ಮೊಮೆಂಟ್ ಇವತ್ತು ಜೋರಾಗಿ ಬಂದಿಲ್ಲ ನಾಳೆ ಏನಾದ್ರು ಈ ಥರ ದೊಡ್ಡ ದೊಡ್ಡ ಮೂಮೆಂಟ್ ಬಂತು ಅಂತ ಅಂದ್ರೆ ಪ್ರೀಮಿಯಮು ಅಗೇನ್ ಅದೆಲ್ಲ ಬಿಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಬಿಕ್ಸ್ ನ ಫಾಲೋ ಮಾಡ್ತಾ ಇರಿ ವಿಕ್ಸ್ ಎಲ್ಲಿ ತನಕ ಇಪ್ಪತ್ತು ರೋಳಾಗಿರುತ್ತೆ ಆಗಬೇಕಾದ್ರೆ ಒಂದು ಐನೂರು ಪಾಯಿಂಟ್ ಮೇಲೆ ಐನೂರು ಪಾಯಿಂಟ್ ಕೆಳಗಡೆ ಪೊಸಿಷನ್ ಇಟ್ಕೊಂಡು ಧೈರ್ಯ ಮಾಡಬಹುದು ಅಂತ ಅನ್ಸುತ್ತೆ ನಾಳೆಗೆ ಎಫ್ ಐ ಡೇಟಾ ಕೇಳಿದ್ರೆ ಇವತ್ತು ನಿನ್ನೆ ಫುಲ್ ಸ್ಟ್ರಾಂಗ್ ಗುಲ್ಲಿಸಿದ್ರು ಕ್ಲೈಂಟ್ಸ್ ಎಫ್ ಐಗಳು ನೆಗೆಟಿವ್ ಇದ್ದರು ಪ್ರೋಗಳು ನೆಗೆಟಿವ್ ಇದ್ದರು ಹೆಂಗೆ ಇವತ್ತು ಲೆಕ್ಕ ಅಥವಾ ಏನು ಬಿಟ್ಕೊಟ್ಬಿಟ್ರ ಅಂತ ಈ ಬಿಟ್ಟು ಹಿಡಿಯೋದು ಮಾಡ್ತಾರ ನೋಡಿ ಆ ಥರ ಮಾಡಿರ್ಬೋದು ಇವತ್ತು ಎಫ್ ಐ ಪ್ರೋಗಳು ಅಥವಾ ಕ್ಲೈಂಟು ನಿಜವಾಗಲೂ ಓವರ್ಟೇಕ್ ಮಾಡಿರ್ಬೋದು ಅದು ಸುಳ್ಳು ಅಂತಲೇ ಅನಿಸುತ್ತೆ ಬಟ್ ನೆನ್ನೆ ಅಷ್ಟೊಂದು ಆ್ಯಕ್ಟಿವಿಟಿ ಮಾಡೋದ್ರಿಂದ ಇವತ್ತು ಕಮ್ಮಿ ನಾವು ಬಟ್ ಪೊಸಿಷನ್ ಇನ್ನೂ ಉಳ್ಸ್ಕೊಂಡಿರ್ಬೋದು ಗೊತ್ತಿಲ್ಲ ಐದನೇ ತಾರೀಕಿಂದ ಇನ್ನೂ ಡೇಟಾ ಅಪ್ಡೇಟ್ ಆಗಿರಲ್ಲ ಅನ್ಸುತ್ತೆ ನಾಳೆಗೆ ಏನು ಮಾಡ್ಕೊಂತಾರೆ ಅಂತ ನೋಡೋಣ ಯಾಕಂದರೆ ಈ ಎಕ್ಸ್ಪೈರಿ ಪೊಸಿಷನ್ ಆಗಿರುತ್ತೆ ಇದು ಸೊ ಚೇಂಜ್ ಆಗ್ತಾ ಇರುತ್ತೆ ದಿನ ದಿನಕ್ಕೂ ಸೊ ಇವ್ರೇನಾದ್ರು ಪಾಸಿಟಿವ್ ಕಡೆಗೆ ಬಂದಿದ್ದಾರಾ ಏನಾಗಿದೆ ಅನ್ನೋದು ಅಪ್ಡೇಟ್ ಆದಮೇಲೆ ಯಾರಾದರೂ ನೋಡಿ ಕಮೆಂಟ್ ಮಾಡಿ ಈ ವಿಡಿಯೋಗೆ ಸೊ ಕ್ವಿಕ್ ಆಗಿ ಬ್ಯಾಂಕ್ ನಿಫ್ಟಿ ಕಡೆ ನೋಡಿದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತು ಎಕ್ಸ್ಪೈರಿ ಆಗಿತ್ತು ಬೆಳಗ್ಗೆ ಎಷ್ಟು ಚೆನ್ನಾಗಿ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಟೀಟ ಟಿಕ್ಕಿ ಆಯಿತು ಅಂತಂದ್ರೆ ಇದೇ ಝೋನಲ್ಲಿ ಓಪನ್ ಆಯಿತು ಕಾಲ್ ಆಪ್ಷನ್ ಕಡೆ ಸಿಕ್ಕಾಪಟ್ಟಿ ಪ್ರೀಮಿಯಂ ಇತ್ತು ಇನ್ಫ್ಯಾಕ್ಟ್ ನೀವು ನಲ್ವತ್ತೆಂಟು ಸಾವಿರದ ಒಂಬೈನೂರು ಈ ಝೋನ್ ನೋಡಿದರೆ ಈ ಒಂದು ಸ್ಟ್ಯಾಂಡ್ ಲೆವೆಲ್ ಅಂತ ಸೊ ಅಲ್ಲೆಲ್ಲ ನೂರ ನೂರ ಹದಿನೈದು ನೂರ ಇಪ್ಪತ್ತು ರೂಪಾಯಿ ಇತ್ತು ನೂರ ಇಪ್ಪತ್ತು ರೂಪಾಯ್ದಿದ್ದು ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಹದಿನೈದು ರೂಪಾಯಿ ಹನ್ನೆರಡು ರೂಪಾಯಿ ಆಗೋಯ್ತು ಸೊ ಕ್ಲೀನಾಗಿ ತೀಟ ಟಿಕೆ ಆಯಿತು ಇಲ್ಲೇ ಯಾವಾಗ ಮಾರ್ಕೆಟ್ ಉಳಿತೋ ಅಲ್ಲಿ ಬಿಕಾಸ್ ವಿಕ್ಸ್ ಕ್ಲಾಶ್ ಆಗಿದ್ದಕ್ಕೆ ಇದನ್ನ ಹೇಳಿದಂಥದ್ದು ಆಪ್ಷನ್ ಬೈಯಿಂಗ್ ಮಾಡೋಕ್ಕಾದ್ರೆ ನೀವು ಯಾವುದೇ ಕಡೆ ತಗೊಂಡ ಹೋದ್ರೂ ಪ್ರಾಫಿಟ್ ಆಗೋ ಸಾಧ್ಯತೆ ಕಮ್ಮಿ ಇರುತ್ತೆ ವಿಕ್ಸ್ ಜಾಸ್ತಿ ಇದ್ದಾಗ ಅಂತ ಅದು ಇವತ್ತು ಪ್ರೂವ್ ಆಯಿತು ಅದಾದಮೇಲೆ ವಾಪಸ್ ಸ್ಟೆಡಿಯಾಗಿ ಮೇಲ್ಗಡೆ ಹೋಗ್ತೇನೆ ಇಲ್ಲೂ ಕೂಡ ನಲವತ್ತೆಂಟು ಸಾವಿರದ ಮುನ್ನೂರು ಲೆವೆಲ್ ಬಂದಾಗ ಇಲ್ಲಿ ಸೆಲ್ ಆನ್ ರೈಸ್ ಮಾರ್ಕೆಟ್ ಆಗಿರ್ಬೋದು ವಾಪಸ್ ವಾಪಸ್ ಕರೆಕ್ಷನ್ ಬಂದು ಈ ಝೋನಲ್ಲಿ ಉಳ್ಕೊಳ್ಳೋವಂಥ ಸಾಧ್ಯತೆ ಇದೆ ಅಂತ ಅಂದ್ಕೊಂಡಿದ್ದೆ ಆದರೆ ಅಲ್ಲಿಂದ ಮತ್ತೆ ಮೇಲ್ಗಡೆ ಹೋಗಿ ನಲವತ್ತೊಂಬತ್ತು ಸಾವಿರನ ಕಂಫರ್ಟಬಲ್ ಆಗಿ ಮೇಲ್ಗಡೆ ಹೋಗಿ ಆ್ಯಕ್ಚುಲಿ ನಲವತ್ತೊಂಬತ್ತು ಸಾವಿರದ ಐನೂರು ಹತ್ತಿರ ಹೋಗಿ ಅಲ್ಲಿಂದ ರಿಜೆಕ್ಷನ್ ಇದೆ ಸೊ ಮೇಲ್ಗಡೆ ನಲವತ್ತೊಂಬತ್ತು ಸಾವಿರದ ಐನೂರು ಬ್ಯಾಂಕ್ ನಿಫ್ಟಿಗೆ ಈಗಲೂ ಕೂಡ ರೆಸಿಸ್ಟೆನ್ಸ್ ಆಗಿದೆ ಅಗೇನ್ ಬಸ್ ಸ್ಟ್ಯಾಂಡ್ ಸೋನ್ ಕೂಡ ಸೊ ಕೆಳಗಡೆ ಬರ್ತಾ ಇತ್ತು ಅಂದರೆ ಈಗ ಸೇಮ್ ನಲವತ್ತೆಂಟು ಸಾವಿರದ ಮುನ್ನೂರು ನಲ್ವತ್ತೆಂಟು ಸಾವಿರ ಅನ್ನೋದು ಇವಾಗ ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ ಯಾಕಂದರೆ ಇವತ್ತು ನೋಡಿ ಒಂದು ಸಲ ಬಂದು ಅಟೆಂಡ್ ಮಾಡಿ ಮತ್ತೆ ಅಟೆಂಡ್ ಮಾಡಿ ಮೇಲ್ಗಡೆ ಹೋಗಿರುತ್ತೆ ಲೆವೆಲ್ಲ ಸೊ ನಲ್ವತ್ತೆಂಟು ಸಾವಿರ ಕ್ರೂಷಲ್ ಸಪೋರ್ಟ್ ಆಗುತ್ತೆ ಕೆಳಗಡೆಗೆ ಮೇಲ್ಗಡೆಗೆ ನಲವತ್ತೊಂಬತ್ತು ಸಾವಿರದ ಐನೂರು ಇದೆ ಬಟ್ ಬ್ಯಾಂಕ್ ನಿಫ್ಟಿನಲ್ಲಿ ಒಂದೊಂದು ಸಾವಿರ ಪಾಯಿಂಟ್ ಇಟ್ಕೊಂಡ್ರೆ ಸಾಕಾಗುತ್ತಾ ಅನ್ನೋದು ಪ್ರಶ್ನೆ ಯಾಕೆಂದರೆ ಒಂದೊಂದು ದಿನನೇ ನಿಮಗೆ ಎರಡು ಸಾವಿರ ಎರಡುವರೆ ಸಾವಿರ ಪಾಯಿಂಟ್ಗಳು ಮೂಮೆಂಟ್ ಬರ್ತಿದೆ ಬಟ್ ವಿಕ್ಸ್ ಇತ್ತು ಒಲೆಟಿಲಿಟಿ ಇತ್ತು ವಿಕ್ಸ್ ಕಮ್ಮಿ ಆಗ್ತಿದೆ ಹದಿನೆಂಟಿಗಿಂತ ಕೆಳಗಡೆ ಹೋಗ್ತೀನಿ ಅಂದರೆ ನಾಳೆ ಸ್ವಲ್ಪ ಶಾರ್ಟ್ ರೇಂಜಲ್ಲಿ ಬೇಕಾದರೆ ನೀವು ಸ್ಟ್ರಾಂಗಲ್ಗಳನ್ನು ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗಬಹುದು ನೋಡೋಣ ಎಲ್ಲ ಓಪನ್ ಆಗುತ್ತೆ ಅಂದ್ರೆ ಎಲ್ಲ ಡಿಸೈಡ್ ಮಾಡ್ತಾ ಹೋಗೋಣ ಅದೇ ರೀತಿಯಾಗಿ ಫಿನ್ ನಿಫ್ಟಿ ಸೊ ಫಿನ್ ನಿಫ್ಟಿ ಏನು ಮಾತಾಡೋದು ಬೇಡ ಅನ್ಸುತ್ತೆ ಇನ್ನು ಎಕ್ಸ್ಪೈರಿ ದೂರದಲ್ಲೇ ಸೇಮ್ ಬ್ಯಾಂಕ್ ನಿಫ್ಟಿ ತರನ ವರ್ಕ್ ಆಗ್ತಿರುತ್ತೆ ಸೇಮ್ ಮಿಡ್ ಕ್ಯಾಪ್ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿನಲ್ಲೂ ನೋಡೋದಾದ್ರೆ ಇವತ್ತು ಆಲ್ಮೋಸ್ಟ್ ರಿಕವರಿ ಬಂತಿತ್ತು ನೆನ್ನೆ ಎಲ್ಲಿಂದ ಫಾಲ್ ಬಂದಿತ್ತು ಆಲ್ಮೋಸ್ಟ್ ರಿಕವರಿ ಮಿಡ್ ಕ್ಯಾಪ್ ಆಗಿದೆ ಬೇರೆ ಎಲ್ಲದಕ್ಕಿಂತ ಕಂಪೇರಿಟಿವ್ಲಿ ಚೆನ್ನಾಗಿ ರಿಕವರಿ ಕೊಟ್ಟಿದೆ ಮಿಡ್ ಕ್ಯಾಪ್ ಫಿಫ್ಟಿ ಸೊ ಇಂಡಿಯಾ ವಿಕ್ಸು ವಾಪಸ್ ನೆನ್ನೆ ಎಲ್ಲಿಂದ ಲೋ ಮಾಡಿ ಮೇಲ್ಗಡೆ ಹೋಗಿತ್ತು ಆ ಲೋಗೆ ವಾಪಸ್ ಬಂದಿದೆ ಸೊ ಇಲ್ಲಿಂದ ಕೆಳಗಡೆ ಬಂದರೆ ಸಂತೋಷ ಮತ್ತೆ ಹೋಯಿತು ಅಂದರೆ ಒಲೆಟಿಲಿಟಿ ಜಾಸ್ತಿ ಇರುತ್ತೆ ಬಟ್ ಹೋಪ್ಫುಲಿ ವಿಕ್ಸು ಕೆಳಗಡೆ ಬರುತ್ತೆ ಅಂತ ಅನಿಸುತ್ತೆ ಎಲ್ಲಿ ಒಂದ್ಸಲ ಗೌರ್ಮೆಂಟ್ ಫಾರ್ಮ್ ಆಯಿತು ಅಂತ ಅನ್ಸುತ್ತೋ ಆಮೇಲೆ ಹದಿನಾರಕ್ಕಿಂತ ಕೆಳಗಡೆ ಬರ್ಬೋದು ಅಲ್ಲಿ ತನಕ ಸ್ವಲ್ಪ ವಿಕ್ಸು ಮೇಲ್ಗಡೆನೇ ಇರುತ್ತೆ ಮೇ ಈ ಥರ ಒಲೇಟೇಲಿರುತ್ತೆ ಇಂಟ್ರಾಡಿನಲ್ಲಿ ಥರ ಇಷ್ಟು ಆಗ್ತಾ ಇದೆ ಅಂದರೆ ಇವತ್ತು ಬಂದಂಗೆ ಒಂದುವರೆ ಸಾವಿರ ಎರಡು ಸಾವಿರ ಪಾಯಿಂಟ್ಸ್ಗಳು ಗಳು ಬರುವಂತ ಸಾಧ್ಯತೆ ಇರುತ್ತೆ ಸಣ್ಣ ಇಲ್ಲಿತ್ತು ನೋಡಿ ಈ ಮಾಡ್ತಾ ಇತ್ತು ಅಂತಂದ್ರೆ ಆಗಬೇಕಾದ್ರೆ ನೀವು ಶಾರ್ಟ್ ರೇಂಜಿಗೆ ಬರೋಕೆ ಪ್ರಯತ್ನ ಅಲ್ಲಿ ತನಕ ದೂರದ ರೇಂಜೇ ಇರ ಹೋಪ್ಫುಲಿ ಬೆಟರ್ ಅಂದ್ರೆ ಗೌರ್ಮೆಂಟ್ ಫಾರ್ಮ್ ಆಗಿ ಎಲ್ಲ ಆಗೋ ತನಕ ಸ್ವಲ್ಪ ಹತ್ತಿರದ ರೇಂಜಿಗೆ ಬರೋಕ್ ಹೋಗ್ಬಿಡಿ ಸ್ಟ್ರಾಂಗಲ್ ಮಾಡೋದಾದ್ರೆ ಸ್ಪ್ರೆಡ್ ಸ್ಟ್ರಾಟಜೀಸಿನೇ ವರ್ಕ್ ಆಗೋದು ಬೇರೆದು ಕಷ್ಟ ಇದೆ ಸೊ ಕ್ವಿಕ್ ಆಗಿ ಒಂದಿಷ್ಟು ಸ್ಟಾಕ್ಸ್ ಗಳ ಬಗ್ಗೆ ಮಾತಾಡೋಣ ಮೊದಲನೇದಾಗಿ ಹಿಂದೂಸ್ತಾನ್ ಯೂನಿಲಿವರ್ ಇಲ್ಲಿ ಇಲ್ಲೊಂದು ಕ್ಯಾಂಡಲ್ ಆಯಿತು ಇಲ್ಲಿ ಒಂದು ದೊಡ್ಡ ಕ್ಯಾಂಡಲ್ ಆಯಿತು ಜೊತೆಗೆ ವಾಲ್ಯೂಮ್ ಆಯ್ತು ಹೇಳ್ತಾನೆ ಬಂದಿದ್ವಿ ಎರಡು ಸಾವಿರದ ಇನ್ನೂರು ಲೆವೆಲ್ ಒಳ್ಳೆ ಬಸ್ ಸ್ಟ್ಯಾಂಡ್ ಆಗಿದೆ ಹಿಸ್ಟಾರಿಕಲಿ ಒಳ್ಳೆ ಲೆವೆಲ್ ಆ್ಯಡ್ ಮಾಡ್ಕೊಳ್ಳಿ ಅಂತ ಅಲ್ಲಿಂದ ನೋಡಿ ಮತ್ತೆ ಅವ್ರೆ ಟಿ ಕೊಟ್ಟಿತ್ತು ಈಗ ಒಂದೇ ಜನ ವರ್ಷದಲ್ಲಿ ಆಗದೇ ಇರುವಂತಹ ಮೂಮೆಂಟು ಒಂದು ಸಲಕ್ಕೆ ಮೂಮೆಂಟ್ ಆಗ್ತಾ ಇದೆ ಹಿಂದೂಸ್ಥಾನ ಲೆವೆಲ್ ಅಫ್ಕೋರ್ಸ್ ಇವತ್ತು ಎರಡು ಸಾವಿರದ ಏಳ್ನೂರ ರಿಜೆಕ್ಷನ್ ಕೂಡ ಬಂದಿದೆ ಫ್ರೆಶ್ ಅಕಮಾಮಿನೇಷನ್ಗೆ ಈಗಲೂ ಕೂಡ ಆಡ್ ಮಾಡ್ಕೊಳೋಕ್ಕೆ ತೊಂದರೆ ಇಲ್ಲ ಅಂತ ಅನ್ಸುತ್ತೆ ಹೇಗೆ ನಾನು ಬಸ್ ಎಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ ಜೊತೆಗೆ ಹಿಂದೂಸ್ಥಾನಿ ಲೇವಲ್ಲಿ ನಾನು ಕೂಡ ಒಬ್ಬ ಇನ್ವೆಸ್ಟರ್ ಆಗಿದ್ದೀನಿ ಯಾಕೆ ಥರ ಹೇಳ್ತಾ ಅಂತಂದರೆ ಇಲ್ಲಿ ನೋಡಿ ಈ ಹಾರ್ಡ್ಲಿ ಸ್ಟಾಕ್ ಮೂವ್ ಆಗೇ ಇಲ್ಲ ಕೋವಿಡ್ ಆದ್ಮೇಲಿಂದ ಇಲ್ಲಿ ಈ ರೇಂಜ್ ಅಂತ ನೀವು ಕರೆಕ್ಟಾಗಿ ಹಾಕೊಂಡ್ರೆ ಇನ್ನು ಇನ್ನು ಸ್ಲಾಂಟ್ ಮಾಡ್ಕೊಂಡ್ರೆ ಈ ರೇಂಜ್ ಸಿಗುತ್ತೆ ನಿಮಗೆ ಈ ಟ್ರೆಂಡ್ ಲೈನ್ ಹಾಕೊಂಡ್ರೆ ಈ ಟ್ರೆಂಡ್ ಲೈನ್ ಬಂದಾಗೆಲ್ಲ ನಿಮಗೆ ಇಲ್ಲಿ ರೆಸ್ಪೆಕ್ಟ್ ಮಾಡಿಬಿಟ್ಟು ಮೇಲ್ಗಡೆ ಹೋಗೋದು ಕಾಣಿಸ್ತಾ ಇದೆ ಈಗ ಒಂದು ದೊಡ್ಡದಾಗಿ ಬಸ್ ಸ್ಟ್ಯಾಂಡ್ ಕೂಡ ಆಗಿತ್ತು ಆ ಬಸ್ ಸ್ಟ್ಯಾಂಡ್ನ ಇವಾಗ ಈಸಿಯಾಗಿ ಬೀಟ್ ಮಾಡೋಕ್ಕೆ ಹೋಗಿತ್ತು ಇವತ್ತು ಆ ಅಲ್ಲಿಂದ ರಿಜೆಕ್ಷನ್ ತಗೊಂಡಿದೆ ವಾಪಸ್ ಏನಾದ್ರು ಇದು ಕ್ರಾಸ್ ಆಯಿತು ಅಂದರೆ ಮತ್ತೆ ಆಲ್ ಟೈಮ್ ಹಾಗೆ ಹೋಗುತ್ತೆ ಸ್ಟಾಕು ಸೊ ಹಾಗಾಗಿ ಫ್ರೆಶ್ ಅಕಮಿಡೇಶನ್ ಈಗಲೂ ಕೂಡ ಡಿಸ್ಕೌಂಟಲ್ಲಿ ಸಿಕ್ತಿರೋದ್ರಿಂದ ಚಾಟ್ ಪ್ಯಾಟರ್ನ್ ಸಪೋರ್ಟ್ ಇರೋದ್ರಿಂದ ಆಡ್ ಮಾಡ್ಕೊಂಡ್ರು ಯೋಚನೆ ಮಾಡ್ಬೋದು ನೋರೊಬರ್ ಒಳ್ಳೆ ಆಗಿದೆ ಡೈಲಿ ಕ್ಯಾಂಡಲ್ ನೋಡೋದಾದ್ರೆ ಡೆಲಿವರಿ ಪರ್ಸೆಂಟೇಜ್ ಎಷ್ಟಾಗಿರುತ್ತೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಎನ್ ಎ ವೆಬ್ಸೈಟಲ್ಲಿ ಚೆಕ್ ಮಾಡಿಬಿಟ್ಟು ಕಮೆಂಟ್ ಮಾಡಿ ಅದೇ ರೀತಿ ಅದಾನಿ ಎಂಟರ್ಪ್ರೈಸಸ್ ನೋಡಿ ಅದಾನಿ ಇವತ್ತು ಇವತ್ತೊಂದು ನೆಗೆಟಿವ್ ಟ್ರೇಡ್ ಇತ್ತು ಆದರೆ ವರ್ಕೌಟ್ ಆಗಲಿಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಒಂದು ಲೋಯರ್ ಐ ಲೋಯರ್ ಲೋ ಪ್ಯಾಟರ್ನ್ ಮಾಡ್ತಾ ಬಂದಿತ್ತು ನೆನ್ನೆ ಜೋರಾಗಿ ಒಂದು ಫಾಲೋ ಆಗಿತ್ತು ಅದಕ್ಕೆ ಒಂದು ರಿಕವರಿ ಕೊಟ್ಟು ಮತ್ತೆ ಕೆಳಗಡೆನೆ ಬಂದು ಕ್ಲೋಸಿಂಗ್ ಆಗಿತ್ತು ಕರೆಕ್ಟ್ ಇವತ್ತು ಒಂದು ಲೋಯರ್ ಲೋ ಮಾಡಕ್ಕೆ ಹೋಗಿತ್ತು ಆಗಲಿಲ್ಲ ಬಟ್ ಇಲ್ಲಿ ಒಂದು ಈಕ್ವಲ್ ಅಮೌಂಟಲ್ಲಿ ಒಂದು ಸಪೋರ್ಟ್ ಬರೋದು ಕಾಣಿಸ್ತಾ ಇದೆ ಬಟ್ ರೆಸಿಸ್ಟೆನ್ಸ್ ನೋಡಿ ಹತ್ರ ಹತ್ರಕ್ಕೂ ಕೆಳಗಡೆ ಬರ್ತಾ ಇದೆ ಇದರ ಹತ್ರ ಹತ್ರ ರೆಸಿಸ್ಟೆನ್ಸ್ ಬರ್ತಾ ಇದೆ ಅಂದರೆ ಇಲ್ಲಿಂದ ಒಂದು ಪ್ಯಾಟರ್ನ್ ಕಾಣುತ್ತೆ ನಿಮಗೆ ಆಗ ಯೂಶಿಲಿ ಒಂದು ನೆಗೆಟಿವ್ ಕಡೆಗೆ ಹೋಗುವಂಥ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಮೇಲ್ಗಡೆ ಹೋಗುವಂಥದ್ದು ಕಮ್ಮಿ ಆಗ್ತಿದೆ ಸೇಮ್ ಲೆವೆಲ್ಗಳು ಸಪೋರ್ಟ್ಗಳು ಟೆಸ್ಟ್ ಆಗ್ತಾಯಿದೆ ಮೂರನೇ ಸಲ ಬಂದು ಟೆಸ್ಟ್ ಆಯಿತು ಅಂದರೆ ಬ್ರೇಕ್ ಆಗೋಂಥ ಸಾಧ್ಯತೆ ಇರುತ್ತೆ ಆ ರೀತಿ ಆಗ್ಬೋದು ಅಂತ ಅನ್ಕೊಂಡಿದ್ವಿ ಈ ಅಲ್ಲಿ ಆದ್ರೆ ವಾಪಸ್ ಮತ್ತೆ ಮೇಲ್ಗಡೆ ಹೋಗಿ ಈ ಮೇಲ್ಗಡೆ ರೆಸಿಸ್ಟೆನ್ಸ್ ಏನಿದೆ ಮೂರು ಸಾವಿರದ ನೂರು ಎಕ್ಸಾಕ್ಟಾಗಿ ಅಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ ಇದು ಸ್ಟಿಲ್ ರೆಸಿಸ್ಟೆನ್ಸ್ ಲೆವೆಲ್ಲೇ ಅದಾನಿ ಅಲ್ಲಿ ನೋಡಿ ಒಂದು ದೊಡ್ಡ ಕರೆಕ್ಷನ್ ಆಗುವಂಥದ್ದು ಬಾಕಿ ಇದೆ ಅಂತ ಅನಿಸ್ತಾ ಇದೆ ಚಾರ್ಟ್ ನೋಡೋದಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿನ್ನೆ ಕ್ರ್ಯಾಶ್ ಆಗಿತ್ತು ಮುಂಚೆ ಎಕ್ಸಿಟ್ ಪೋಲ್ ರಿಸಲ್ಟ್ ಬಂದಿದ್ದನ್ನು ದೊಡ್ಡ ಗ್ಯಾಪ್ ಓಪನಿಂಗ್ ಆಗಿ ಮೂರು ಸಾವಿರದ ಏಳ್ನೂರು ಹೋಗಿತ್ತಲ್ಲ ಅದು ಹಿಂಡನ್ ಬರ್ದು ರಿಪೋರ್ಟ್ ಎಲ್ಲ ಬಂತಲ್ಲ ಅದಕ್ಕಿಂತ ಮುಂಚೆ ಯಾವ ಲೆವೆಲ್ ಇತ್ತು ಅದಕ್ಕೆ ಬಂದಿದೆ ಅಂತ ಮಾತಾಡಿದ್ರು ನೋಡಿ ಈ ಅಲ್ಲಿ ಇದ್ದಾಗ ಹಿಂಡನ್ ಬರ್ದು ರಿಪೋರ್ಟ್ ಬರೋಕ್ಕೆ ಶುರುವಾಯಿತು ಸರಿ ಸುಮಾರು ಮೂರು ಸಾವಿರದ ಮುನ್ನೂರು ಲೆವೆಲಲ್ಲಿ ಅದನ್ನ ಬೀಟ್ ಬೀಟ್ ಮಾಡಿದ್ದು ಅಂದರೆ ನಿನ್ನೆ ಮೊನ್ನೆ ಮೊನ್ನೆ ಅದರ ಮೇಲೆ ಕನ್ಸಿಡರ್ಬಲ್ ಆಗಿ ಕ್ಲೋಸಿಂಗ್ ಕೊಟ್ಟಿತ್ತು ಅಂದರೆ ಅವತ್ತೆ ಸೊ ನಿಮಗೆಲ್ಲ ಗೊತ್ತಿದೆ ಅವ್ರದ್ದು ಸ್ಟೇಟಸ್ ಕೂಡ ಚೇಂಜ್ ಎಲ್ಲ ಚೇಂಜ್ ಅವತ್ತು ಅಲ್ಲಿಂದ ಇವಾಗ ಶಾರ್ಪ್ ಪ್ರಿಜೆಕ್ಷನ್ ಇಲ್ಲಿ ನೋಡಿ ಹಿಂಡನ್ಬರ್ಗ್ ರಿಪೋರ್ಟ್ ಬಂದಾಗ ಎಷ್ಟು ದೊಡ್ಡದಾಗಿ ಫಾಲ್ ಆಗಿತ್ತು ಅಲ್ಲಿಂದ ಸುಮಾರು ರಿಕವರಿ ತಗೊಂಡು ಬಸ್ ಸ್ಟ್ಯಾಂಡ್ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ ಮಾಡ್ಕೊಂಡು ಮೇಲ್ಗಡೆ ಹೋಗಿತ್ತು ಈಗ ಎರಡ್ ಸಾವಿರದ ಎಂಟುನೂರು ಅನ್ನೋದು ಸುಮಾರು ತಿಂಗಳ ಕಾಲ ನಿಂತ ಝೋನ್ ಕರೆಕ್ಟ್ ಇವತ್ತು ಅಲ್ಲಿಂದ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿದೆ ಬಟ್ ಇನ್ ಕೇಸ್ ಎರಡ್ ಸಾವಿರದ ಬ್ರೇಕ್ ಆಯಿತು ಅಂತಂದ್ರೆ ಎರಡ್ ಸಾವಿರದ ನಾನೂರ ತನಕ ಒಂದು ನಾನೂರು ಪಾಯಿಂಟ್ಗಳ ಫಾಲು ನೋಡಲಿಕ್ಕೆ ಸಿಗಬಹುದು ಅದನ್ನ ಎಂಟರ್ಪ್ರೈಸಸ್ ಅಲ್ಲಿ ಸೊ ಟ್ರ್ಯಾಕ್ ಮಾಡ್ತಾ ಇರಿ ಸ್ಟಾಕ್ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಆಗಿದೆ ಈ ಕಡೆ ಸೈಡ್ ಬಂತು ಅಂದ್ರೆ ದೊಡ್ಡ ಮೂಮೆಂಟ್ ಬರೋಕೆ ಸಾಧ್ಯತೆ ಕಾಣಿಸ್ತಾ ಇದೆ ದೊಡ್ಡ ವಾಲ್ಯೂಮ್ ಆಗಿದೆ ಸೆಲ್ಲಿಂಗ್ ಬೇಕರ್ ಬೈಂಗ್ ಬೇಕರ್ ಆಗಿರ್ಬೋದು ಯೋಚನೆ ಮಾಡಿ ಅದೇ ರೀತಿಯಾಗಿ ಐ ಆರ್ ಸಿ ಟಿ ಸಿ ಐ ಆರ್ ಸಿ ಟಿ ಸಿ ತುಂಬ ಕುತೂಹಲ ಆಗ್ತಾ ಹೋಗುತ್ತೆ ಯಾಕಂದ್ರೆ ಹಿಂದೆ ಎಲ್ಲ ನಿಮ್ಗೆ ಗೊತ್ತಿರ್ಬೋದು ಸೆಂಟ್ರಲ್ ಬಜೆಟ್ ಅಂದರೆ ಎರಡು ಬಜೆಟ್ ಇರ್ತಿತ್ತು ಒಂದು ರೈಲ್ವೆ ಬಜೆಟ್ ಇರ್ತಿತ್ತು ಇನ್ನೊಂದು ಯೂನಿಯನ್ ಬಜೆಟ್ ಈ ತರ ಇರ್ತಿತ್ತು ಸೊ ರೈಲ್ವೆ ಬಜೆಟ್ಗೆ ಫುಲ್ ಅದಕ್ಕೆ ಒಂದು ಡೆಡಿಕೇಟೆಡ್ ಬಜೆಟ್ ಇರ್ತಾ ಇದ್ರು ಒಂದು ಪ್ರಾಮುಖ್ಯತೆ ಇದೆ ಮತ್ತೆ ರೈಲ್ವೆ ಒಂದು ದೊಡ್ಡ ಮೀಡಿಯಂ ಅಲ್ವಾ ಕೂಡ ಟ್ರಾನ್ಸ್ಪೋರ್ಟೇಷನ್ಗೆ ಸುಮಾರು ಜನ ರೈಲ್ವೆನ ಉಪಯೋಗಿಸ್ತಾರೆ ಚೀಪ್ ಬಸ್ಸಿಗೆ ಕಂಪೇರ್ ಮಾಡೋದಾದ್ರೆ ಆಫ್ಕೋರ್ಸ್ ಇವಾಗ ರಾಜ್ಯದಲ್ಲಿ ಫ್ರೀ ಬಸ್ ಎಲ್ಲ ಇದೆ ಬಟ್ ಓವರ್ ಆಲ್ ನೋಡಿದ್ರೆ ನಿಮಗೆ ಚೀಪ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ರೈಲ್ವೇಸು ಮತ್ತು ಈಗ ಡಬಲ್ ಟ್ರ್ಯಾಕ್ಸ್ ಸಾಕಷ್ಟು ಸುಧಾರಣೆ ಆಗಿದೆ ಬಿಡಿ ಈಗ ಏನಾದರೂ ಅಲೈಸ್ ಜೊತೆ ಹೋಗ್ತಾ ಇರೋದ್ರಿಂದ ಇವಾಗ ಅವರಿಗೆ ಕೇಳಿದ್ದು ಸ್ಥಾನಮಾನಗಳನ್ನು ಕೊಡ್ಲೇಬೇಕಾಗುತ್ತೆ ಸೊ ಹೋಪ್ಫುಲಿ ರೈಲ್ವೆ ಡಿಪಾರ್ಟ್ಮೆಂಟು ಯಾವುದೋ ಒಂದು ಅಲೈ ಪಾರ್ಟಿಗೆ ಹೋಗ್ಬೋದು ಅದು ಟಿ ಡಿ ಪಿಗೆ ಹೋಗ್ಬೋದು ಅಥವಾ ಜೆ ಡಿ ಹೋಗ್ಬೋದು ಯಾಕಂದ್ರೆ ಅವರಿಬ್ಬರೇ ಕಿಂಗ್ ಮೇಕರ್ಸ್ ತರ ಕಾಣ್ತಾ ಇರೋದ್ರಿಂದ ಸೊ ರೈಲ್ವೆ ಅವರಿಗೆ ಹೋಗ್ಬೋದು ಯಾಕೆ ನಾನು ಪೊಲಿಟಿಕಲ್ ಆಗಿ ಮಾತಾಡ್ತಾ ಇದ್ದೀನಿ ಅಂದರೆ ಸ್ಟಾಕು ಒಂದು ಯು ಪ್ಯಾಟರ್ನ್ ಮಾಡಬೇಕು ಅಂತ ಒಂದು ಮಾತಾಡ್ಕೊಂಡಿದ್ವಿ ಇಲ್ಲಿ ಒಂದು ಏನು ರಿಜೆಕ್ಷನ್ ಬರುತ್ತೋ ಆ ಸಾವಿರ ಲೆವೆಲ್ಗಳ ಮೇಲೆ ಬರುವಂಥ ಕಾಲ ಬಂದಿದೆ ಅಂತ ಇಲ್ಲಿದ್ದಾಗ ಯಾರು ಚಾಟ್ ಸ್ಟಾಕ್ ಮೊದಲಿಂದ ನೋಡ್ತೀರಾ ನಿಮ್ಗೆ ಗೊತ್ತೇ ಮಾತಾಡ್ಕೊಂಡಿದ್ವಿ ಆ ಲೆವೆಲ್ ಆಲ್ಮೋಸ್ಟ್ ಟೆಸ್ಟ್ ಆಯಿತು ಕೂಡ ಅಲ್ಲಿಂದ ಈಗ ರಿಜೆಕ್ಷನ್ ಬರ್ತಾ ಇದೆ ಈಗ ಕಪ್ ಆಂಡ್ ಹ್ಯಾಂಡ್ ಪ್ಯಾಟರ್ನ್ ಆಗಬೇಕು ಅಂದರೆ ಇದು ಬರ್ತಿರೋ ಫೀಲ್ಡ್ ನೋಡಿದ್ರೆ ಕಪ್ ಆ್ಯಂಡ್ ಹ್ಯಾಂಡ್ ಕಪ್ ಆ್ಯಂಡ್ ಹಂಡ್ಲಿ ಯಾವುದೋ ಚಾನಲ್ ಅಲ್ಲಿ ಬರುತ್ತೆ ಆ ರೀತಿ ಆಗುತ್ತೆ ತರ ಕಾಣಿಸ್ತಾ ಇಲ್ಲ ಸೊ ಈಗೇನಾದ್ರೂ ರೈಲ್ವೆ ಮಿನಿಸ್ಟರ್ ಚೇಂಜ್ ಆಯ್ತು ಅಂತಂದ್ರೆ ಇದನ್ನ ಅಕ್ಸೆಪ್ಟ್ ಮಾಡದೇ ಮಾಡ್ದಲ್ಲಿರುವಂತ ಸಾಧ್ಯತೆ ಕೂಡ ಇದೆ ಐ ಆರ್ ಸಿ ಯಾಕಂದ್ರೆ ಯಾರ ಹತ್ರ ನಡೀತಿತ್ತು ಏನು ವಿಷನ್ ಇತ್ತು ಅದೆಲ್ಲ ಗೊತ್ತಿರ್ತಿತ್ತು ಈಗ ಮತ್ತೆ ಚೇಂಜ್ ಆಯ್ತು ಅಂತಂದ್ರೆ ಅಂದರೆ ಬೇರೆ ಪಾರ್ಟಿಗೆ ಹೋಯ್ತು ಅಂತಂದರೆ ಸ್ವಲ್ಪ ಆಚೆಚಾಗೋಂಥ ಸಾಧ್ಯತೆ ಇದೆ ಬಟ್ ಒಂದು ನೋಡ್ತಾ ಬನ್ನಿ ಯಾವಾಗ ಲಿಸ್ಟ್ ಆಗಿದೆಯೋ ಅವಾಗಿಂದ ಈ ಟ್ರೆಂಡ್ ಟ್ರೆಂಡ್ಲೈನ್ನ ರೆಸ್ಪೆಕ್ಟ್ ಮಾಡ್ತಾ ಬಂದಿದೆ ಕರೆಕ್ಟ್ ಸೊ ಆ ಥರ ಟ್ರೆಂಡ್ ಲೈನಿಗೆ ಮತ್ತೆ ಬರಬೇಕು ಅಂತಂದರೆ ಸರಿ ಸುಮಾರು ವಾಪಸ್ ಏಳ್ನೂರ ಎಂಬತ್ಮೂರು ಇದೆಯಲ್ಲ ಏಳ್ನೂರ ಐವತ್ತರಿಂದ ಏಳ್ನೂರ ಎಂಬತ್ತ್ಮೂರು ಆ ಲೆವೆಲ್ಗೆ ಬರುವಂಥ ಸಾಧ್ಯತೆ ಇದೆ ಬಂದರೆ ಹಿಂದೆ ಸಪೋರ್ಟ್ ಆಗ್ತಾ ಇದ್ದಂಥ ರೆಸಿಸ್ಟೆನ್ಸ್ ಆಗ್ತಾ ಇದ್ದ ಲೆವೆಲ್ ಯಾವತ್ತ ಏಳ್ನೂರ ಎಂಬತ್ತ್ ಕ್ರಾಸ್ ಆಗುತ್ತೋ ಆಗ ಫೋರ್ ಡಿಜಿಟಿಗೆ ಹೋಗುತ್ತೆ ಅಂತ ಮಾತಾಡ್ತಿದ್ವಿ ವಾಪಸ್ ಅಲ್ಲಿ ಬರ್ತೀನಿ ಏನು ಮಾಡಬೇಕು ಆ್ಯಡ್ ಮಾಡ್ಕೊಂಡ್ರ ಬಗ್ಗೆ ಯೋಚನೆ ಮಾಡ್ಬೋದು ಸೊ ಏಳ್ನೂರ ಎಂಬತ್ಮೂರು ಬರುವಂಥ ಸಾಧ್ಯತೆ ಇದೆ ಐ ಆರ್ ಸಿ ಟಿ ಯಾರಾದರೂ ಎಂಟ್ರಿ ಕೊಟ್ಟಿಲ್ಲ ಮಿಸ್ ಮಾಡ್ಕೊಂಡಿದ್ದೀವಿ ಏಳ್ನೂರ ಎಂಬತ್ ಮೂಲಿನ ನೀವು ಟ್ರ್ಯಾಕ್ ಮಾಡ್ತಾ ಇರಬಹುದು ಐಆರ್ ಸಿಟಿ ಅದೇ ರೀತಿಯಾಗಿ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಇವತ್ತು ಮಧ್ಯದಲ್ಲೇ ಹೇಳ್ತು ಕ್ಲೀನ್ ಆಗಿ ಸ್ಪಷ್ಟವಾಗಿ ನಾನು ಮೇಲ್ಗಡೆ ಹೋಗಿ ರೆಡಿ ನಿಮ್ಗೆ ಅಪ್ಡೇಟ್ ಕೂಡ ಕೊಟ್ಟೆ ಸಾವಿರದ ಐನೂರ ಐವತ್ತೆಂಟರ ತನಕ ಹೋಗಬಹುದು ಅಂತ ಅಲ್ಲಿ ಕ್ಯಾಪ್ಚರ್ ಮಾಡಲಿಲ್ಲ ಅಂದ್ರೂ ಒಳ್ಳೆ ಟ್ರೇಡ್ ಕ್ಯಾಪ್ಚರ್ ಮಾಡ್ಬೋದಾಗಿತ್ತು ಯಾಕೆ ಈ ತರ ಆಯಿತು ಅಂತಂದ್ರೆ ನೋಡಿ ಒಂದೇ ಝೋನ್ ಇದೆ ಅಲ್ಲಿ ಬಸ್ ಸ್ಟ್ಯಾಂಡ್ ಆಗ್ತದೆ ಅಟೆಂಪ್ಟ್ ಆಗಿದೆ ಮತ್ತೆ ಮೇಲ್ಗಡೆ ಹೋಗ್ತಾ ಇದೆ ಇಲ್ಲಿ ಉಲ್ಟ್ರೆ ಇಲ್ಲಿ ಹಂತವಾಗಿ ಸಪೋರ್ಟ್ಗಳು ಮೇಲ್ ಮೇಲ್ ಮೇಲಕ್ಕೆ ಹೋಗ್ತಾ ಇದೆ ರೆಸಿಸ್ಟೆನ್ಸ್ ಗಳು ವೀಕ್ ಆಗ್ತಾ ಇದೆ ಇದನ್ನ ನಾನು ಹೇಳಿದ್ದು ಎಂಟರ್ಪ್ರೈಸಸ್ ಅಲ್ಲಿ ಉಲ್ಟಾ ಸ್ವಲ್ಪ ಕೋರಿಲೇಟ್ ಮಾಡಿ ಮಾಡಿ ಏನು ಹೇಳ್ತಾ ಇದೀವಿ ಅಂತ ಗೊತ್ತಾಗ್ತಾ ಇದೆ ಅಂದ್ರೆ ಸಪೋರ್ಟ್ ಗಳು ಹತ್ತಕ್ಕೆ ಬರ್ತಾ ಇದೆ ರೆಸಿಸ್ಟೆನ್ಸ್ ಸೇಮ್ ಲೆವೆಲ್ ಇದೆ ಒಂದು ಸಲ ಅಟೆಂಪ್ಟ್ ಆಯಿತು ಇಲ್ಲೊಂದು ಇದು ಒಂದ್ ಸಲ ಅಟೆಂಪ್ಟ್ ಆಯ್ತು ಎರಡು ಸಲ ಅಟೆಂಟ್ ಆಯಿತು ಮೂರು ಸಲ ಅಟೆಂಪ್ಟ್ ಆಯಿತು ವಾಪಸ್ ಬ್ರೇಕ್ಔಟ್ ಕೊಡ್ತು ಅಂತಂದರೆ ಎಷ್ಟು ದೊಡ್ಡದಿರುತ್ತೋ ಅಷ್ಟು ದೊಡ್ಡ ಮೂಮೆಂಟ್ ಮೇಲೆಗಡೆ ಬರುತ್ತೆ ಸಾವಿರದ ಐನೂರ ಐವತ್ತೆಂಟು ರೆಸಿಸ್ಟೆನ್ಸ್ ಎಕ್ಸಾಕ್ಟ್ ಅಲ್ಲಿಗೆ ಬಂದು ಟೆಸ್ಟ್ ಆಗಿಬಿಟ್ಟು ಕೆಳಗಡೆ ಬಂದಿದೆ ಸೊ ಈಗಲೂ ಕೂಡ ಡಿ ಎಫ್ ಸಿ ಬ್ಯಾಂಕ್ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ನನಗಂತೂ ಏನು ತೊಂದರೆ ಕಾಣಿಸ್ತಾ ಇಲ್ಲ ಬಟ್ ವೇಟ್ ಮಾಡಿ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ವೇಟ್ ಮಾಡಿ ಏನು ಅರ್ಜೆಂಟ್ ಮಾಡುವಂತ ಟೈಮ್ ಕಾಲಕಶ ಏನಿಲ್ಲ ಯಾಕಂದರೆ ಮೇಲ್ಗಡೆ ಹೋಗೋದು ಇನ್ನೂ ತುಂಬ ದಿನಾಂಕ ಮೇಲ್ಗಡೆ ಹೋಗ್ಬೋದು ಮಾರ್ಕೆಟ್ ಮುಂಬರುವ ದಿನಗಳಲ್ಲಿ ಹಾಗಾಗಿ ಇನ್ವೆಸ್ಟ್ಮೆಂಟ್ಗೆ ಸುಮಾರು ಆಪರ್ಚುನಿಟಿ ಕೊಡ್ತಾ ಇರುತ್ತೆ ಅದನ್ನ ಯೂಸ್ ಮಾಡ್ಕೊಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗಬಹುದು ಅದೇ ರೀತಿ ಏಂಜಲ್ ಒನ್ ಬಗ್ಗೆ ಹೇಳಿ ಅಂತ ಚಿದಾನಂದ್ ಅವರು ಕೇಳಿದ್ರು ಸರ್ ಏಂಜಲ್ ಒನ್ ಬಗ್ಗೆ ಮಾತಾಡಿದ್ವಿ ಸ್ವಲ್ಪ ದಿನಗಳ ಹಿಂದೆ ಎರಡು ಸಾವಿರ ಲೆವೆಲ್ಗೆ ಬಂದರೆ ಆಡ್ ಮಾಡ್ಕೊಳೋದ್ ಬಗ್ಗೆ ಯೋಚನೆ ಮಾಡ್ಬೋದು ಅಂತ ಸ್ಟಾಕು ಲೋಯರ್ ಹೈ ಲೋಯರ್ ಲೋ ಮಾಡ್ತಾನೆ ಬರ್ತಾ ಇದೆ ಸೊ ಇವ್ರದ್ದು ಬಿಸ್ನೆಸ್ ಚೆನ್ನಾಗಿದೆ ಸುಮಾರು ವರ್ಷದಿಂದ ಇರುವಂಥದ್ದು ಲಾಸ್ಟ್ ಕ್ವಾರ್ಟರ್ಲಿ ಸೂಪರ್ ಆಗಿ ರಿಸಲ್ಟ್ ಬಂದಿತ್ತು ಎಷ್ಟೋ ಲಕ್ಷ ಜನನ ಆನ್ ಬೋರ್ಡಿಂಗ್ ಮಾಡಿಸಿದ್ದಾರೆ ಒಂದು ಕ್ವಾರ್ಟರ್ಲಿ ಅಂತ ಕೂಡ ಬಂದಿತ್ತು ಐ ಥಿಂಕ್ ಅಪ್ಡೇಟ್ ಅಪ್ಡೇಟ್ ಇಲ್ಲಿ ಗೊತ್ತಿಲ್ಲ ಬಟ್ ಒಟ್ಟು ತುಂಬ ಪಾಸಿಟಿವ್ ರಿಸಲ್ಟ್ ಬಂದಿತ್ತು ಲಾಸ್ಟ್ ಟೈಮ್ ಅಂತ ನೋಡೋದಾದರೆ ಬಟ್ ಇಲ್ಲಿ ಫ್ಲಾಟ್ ತೋರಿಸ್ತಾ ಇದೆ ಬಟ್ ಇನ್ನಿವೆ ಸೊ ಎರಡು ಸಾವಿರ ಲೆವೆಲ್ಗೆ ಸಿಕ್ತು ಅಂತಂದರೆ ಏಂಜಲ್ ಬನ್ನು ಖಂಡಿತ ಲಾಂಗ್ ಟರ್ಮಲ್ಲಿ ಆ್ಯಡ್ ಮಾಡ್ಕೋಕೆ ಏನು ಏನು ತೊಂದರೆ ಇಲ್ಲ ಯಾಕೆಂದರೆ ಬಿಗ್ ಪ್ಲೇಯರು ಬ್ರೋಕಿಂಗ್ ಇಂಡಸ್ಟ್ರಿನಲ್ಲಿ ಜನ ಜಾಸ್ತಿ ಬರ್ತಾನೆ ಇರ್ತಾರೆ ಸ್ಟಾಕ್ ಮಾರ್ಕೆಟಿಗೆ ಬಂದಾಗ ಬ್ರೋಕರೇಜ್ ಅನ್ನೋದು ಸಿಗ್ತಾನೆ ಇರುತ್ತೆ ಸೊ ಎರಡು ಸಾವಿರ ಲೆವೆಲ್ ಬಂದರೆ ಖಂಡಿತವಾಗ್ಲೂ ಆ್ಯಡ್ ಮಾಡ್ಕೋಬೋದು ಮಲ್ಟಿಪಲ್ ಟೈಮ್ಸ್ ರೆಸಿಸ್ಟೆನ್ಸ್ ಅಂತ ಲೆವೆಲ್ ಬಂದರೆ ಸಪೋರ್ಟ್ ಆಗಿ ಆ್ಯಕ್ಟ್ ಆಗ್ತಾ ಹೋಗುತ್ತೆ ಏಂಜಲ್ ಬನ್ ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು ಈ ವಿಡಿಯೋ ಇಷ್ಟಾಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಮ್ಮ ಚಾನಲ್ ಮಿಷನ್ ತಮ್ಮ ಎಲ್ಲರಿಗೂ ಗೊತ್ತಿದೆ ಜೀವ ವಿಮೆ ನಮ್ಮೆಲ್ಲರ ಹೊಣೆ ಜೀವ ವಿಮೆನ ಹೇಗೆ ಆಯ್ಕೆ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಪ್ರತಿ ವೀಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಮಿಷನ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಇರುತ್ತೆ ಅದನ್ನ ದಯವಿಟ್ಟು ಚೆಕ್ಔಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೊಮ್ಮೆ ಭೇಟಿ ಆಗೋಣ ಎಲ್ಲರಿಗೂ ನಮಸ್ಕಾರ